ದಟ್ ವಾಟ್ ಸಮನ್ ಇವರ್ ಸೆಡ್ ಇನ್ ದ ಪಾಸ್ಟ್ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯಾರಾದರೂ ಹೇಳಿರ್ತಕ್ಕಂತಹ ಮಾತು ಆ ವರ್ಡ್ಸು ಅದನ್ನು ನಾವು ಟೂ ವೇಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಆ ಟೂ ವೇಸ್ ಯಾವುದು ಒನ್ ಈಸ್ ಡೈರೆಕ್ಟ್ ಸ್ಪೀಚ್ ಅನದರ್ ಒನ್ ಇಸ್ ಇನ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚಲ್ಲಿ ನಾವು ಹೇಗೆ ಹೇಳ್ತೀವಿ ನೋಡಿ Direct speechally, now he said, I go to the post office, here he said, he said is the reporting verb, I go to the post office is the reported speech, there are two parts are there in the direct speech, he said is reporting verb. I go to the post office what is is reported, uh, reported speech. This is the one way. I mean, we can say it the direct speech. He said, I go to the post office. The actual words of the speaker are presented here in the direct speech. Indirect speech. Atenodi, he said that he went to the post office. ಇಲ್ಲಿ ನೋಡಿ ವಿ ಹ್ಯಾವ್ ಟು ಆಡ್ ದ ವರ್ಡ್ ದಟ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಸೊ ಇಟ್ ಈಸ್ ಕಾಲ್ಡ್ ಎಸ್ ಇನ್ ಡೈರೆಕ್ಟ್ ಸ್ಪೀಚ್ ಇನ್ ಡೈರೆಕ್ಟ್ ಸ್ಪೀಚ್ ವಾಟ್ ಈಸ್ ದ ಡಿಫ್ರೆನ್ಸ್ ಹಿಯರ್ ದ ಕೊಟೇಶನ್ ಮಾರ್ಕ್ ಇಸ್ ಡಿಫ್ರೆನ್ಸ್ ಎಸ್ ದ ಆಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಇರುತ್ತಲ್ಲ ಅದು ಕೊಟೇಶನ್ ಮಾರ್ಕ್ನ ಹೊಂದಿರುತ್ತೆ

ಸಿ ಇಲ್ಲಿ ಐ ಇದೆ ನೋಡಿ ಈ ಐ ಅನ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಹೀ ಆಗಿ ಕನ್ವರ್ಟ್ ಆಗುತ್ತೆ ಎಸ್ ದಿಸ್ ಇಸ್ ದ ಫಸ್ಟ್ ಚೇಂಜಸ್ ಚೇಂಜ್ ದ ಪ್ರನೌನ್ ಓಕೆ ನೆಕ್ಸ್ಟ್ ಟೆನ್ಸ್ ಗೋ ಇದ್ದಿದ್ದು ನೋಡಿ ವೆಂಟ್ ಆಯ್ತು ವಿ ಹ್ಯಾವ್ ಟು ಚೇಂಜ್ ದ ಪ್ರೆಸೆಂಟ್ ಟೆನ್ಸ್ ಇಂಟು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಇದ್ದಿದ್ದನ್ನು ನಾವು ಪಾಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಅದು ಸೆಕೆಂಡ್ ಚೇಂಜಸ್ ಥರ್ಡ್ ಚೇಂಜ್ ಏನಪ್ಪಾ ಅಂತ ಅಂದ್ರೆ ಚೇಂಜ್ ದ ಟೈಮ್ ಅಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ ಇಲ್ಲಿ ದಿಸ್ ಈವ್ನಿಂಗ್ ಅಂತ ಇದ್ರೆ ದಟ್ ಈವ್ನಿಂಗ್ ದಿಸ್ ಮಾರ್ನಿಂಗ್ ಇದ್ರೆ ದಟ್ ಮಾರ್ನಿಂಗ್ ಈ ರೀತಿ ಚೇಂಜ್ ದ ಟೈಮ್ ಅಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ ಅನ್ನ ನಾವು ಮಾಡಬೇಕಾಗತ್ತೆ ಯಾವ್ದಾವುದು ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಪ್ರನೌನ್ ಅನ್ನು ಚೇಂಜ್ ಮಾಡುವಂಥದ್ದು ಐ ಇದಿದ್ದು ಹೀ ಆಗುತ್ತೆ ನೆಕ್ಸ್ಟ್ ಟೆನ್ಸ್ ಚೇಂಜ್ ಮಾಡಬೇಕು ಗೋಯ್ದಿದ್ದು ವೆಂಟ್ ಆಗುತ್ತೆ ಅಂದರೆ ಎಲ್ಲವೂ ಕೂಡ ಪಾಸ್ಟ್ ಫಾರ್ಮ್ಗೆ ಹೋಗುತ್ತೆ ಥರ್ಡ್ ಥಿಂಗ್ ಏನಪ್ಪಾ ಅಂದರೆ ಚೇಂಜ್ ದ ಟೈಮ್ ಅಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ ಟೈಮು ಮತ್ತೆ ಪ್ಲೇಸನ್ನು ನಾವು ಚೇಂಜ್ ಮಾಡಬೇಕು ಇಷ್ಟು ರೂಲ್ಸ್ ಅನ್ನು ನಾವು ತಿಳ್ಕೊಂಡು ನಾವು ಮುಂದುವರಿಬೇಕು ಈಗ ನಾನು ಸಿಂಪಲ್ ಪ್ರೆಸೆಂಟ್ ಬಿಕಮ್ ಸಿಂಪಲ್ ಪಾಸ್ಟ್ ಈ ಒಂದು ರೂಲ್ ಮೇಲೆ ಸಿಂಪಲ್ ಟೆನ್ಸ್ ಅಲ್ಲಿ ಇದ್ದಂತಹ ಒಂದು ಡೈರೆಕ್ಟ್ ಸ್ಪೀಚು ಸಿಂಪಲ್ ಪಾಸ್ಟ್ ಆಗುತ್ತೆ ಇನ್ ಡೈರೆಕ್ಟ್ ನಲ್ಲಿ ಈ ಒಂದು ರೂಲ್ನ ಇಟ್ಕೊಂಡು ನಾನು ನಿಮಗೆ ಎಕ್ಸಾಂಪಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಹಿ ಸೆಡ್ ಐ ಗೋ ಟು ದಿ ಪೋಸ್ಟ್ ಆಫೀಸ್ ಅಂತ ಇರುತ್ತೆ ನೀವೇನ್ ಮಾಡಬೇಕು ಹಿ ಸೆಡ್ ಅದನ್ನು ಹಾಗೆ ಉಳಿಸ್ಕೋಬೇಕು ಹಿ ಸೆಡ್ ಅಂತ ಐ ಇದ್ದಿದ್ದು ಅಂದರೆ ಇಲ್ಲಿ ಕೊಟೇಶನ್ ಮಾರ್ಕ್ಗಳಿದೆ ನೋಡಿ ಕಾಮ ಅಂಡ್ ಇನ್ವರ್ಟೆಡ್ ಕಾಮ ಇವೆರಡನ್ನು ರಿಮೂವ್ ಮಾಡಬೇಕು ವಿ ಹಾವ್ ಟು ರಿಮೂವ್ ದೀಸ್ ಕೊಟೇಶನ್ ಮಾರ್ಕ್ಸ್ ಇನ್ ದಟ್ ಪ್ಲೇಸ್ ವಿ ಹಾವ್ ಟು ಆಡ್ ದ ವರ್ಡ್ ದಟ್ ದಟ್ಟನ್ನ ಆ್ಯಡ್ ಮಾಡಬೇಕು ಆ ಜಾಗದಲ್ಲಿ ನೆಕ್ಸ್ಟ್ ಥಿಂಗ್ ಐ ಅಂತ ಇದ್ದಿದ್ದು ವಿ ಹ್ಯಾವ್ ಟು ಚೇಂಜ್ ದಿಸ್ ಐ ಇನ್ ಟು ಹಿ ಹೀಗೆ ಚೇಂಜ್ ಮಾಡಬೇಕು ಐದಿದನ ನೆಕ್ಸ್ಟ್ ಟೆನ್ಸ್ ಯಾವುದು ಗೋ ಅನ್ನೋದು ಪ್ರೆಸೆಂಟ್ ಅಲ್ಲಿ ಇದೆ ನಾವು ಪಾಸ್ಟ್ ಟೆನ್ಸ್ ಮಾಡಬೇಕು ವೆಂಟ್ ಅಂತ ಮಾಡಬೇಕು ಐ ಗೋ ಟು ದಿ ಪೋಸ್ಟ್ ಆಫೀಸ್ ಇದೆ ಟು ದ ಪೋಸ್ಟ್ ಆಫೀಸ್ ಮಾಡಿದ್ವಿ ಇಲ್ಲಿ ಮೇಜರ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ಟೆನ್ಸ್ ನಾವು ಗೋ ಇದನ್ನ ವೆಂಟ್ ಮಾಡಿದ್ವಿ ಅನ್ನೋದನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಗೋ ಅನ್ನ ವೆಂಟ್ ಮಾಡಿದೀವಿ ಅಂತ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಇಟ್ ಬಿಕಮ್ಸ್ ವೆಂಟ್ ಸಿಂಪಲ್ ಪಾಸ್ಟ್ ಆಯ್ತು ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಗೆ ನಾವು ಹೋಗೋಣ ಸಿ ಡೈರೆಕ್ಟ್ ಸ್ಪೀಚ್ ಸೀತಾ ಸೆಡ್ ಐ ಟೇಕ್ ತ್ರೀ ಬುಕ್ಸ್ ಇನ್ ಡೈರೆಕ್ಟ್ ಸ್ಪೀಚ್ ಸೀತಾ ಸೆಡ್ ವಿ ಹಾವ್ ಟು ರಿಮೂವ್ ದೀಸ್ ಇನ್ವಿಟೆಡ್ ಕಾಮರ್ಸ್ ಕೊಟೇಶನ್ ಮಾರ್ಕ್ಸ್ ಇನ್ ದಟ್ ಪ್ಲೇಸ್ ವಿ ಹಾವ್ ಟು ಆ್ಯಡ್ ದಟ್ ದ ವರ್ಡ್ ದಟ್ ದಟ್ ದಟ್ನ ಆ್ಯಡ್ ಮಾಡಬೇಕಲ್ಲಿ ಐ ಇದ್ದಿದ್ದು ಶಿ ಆಗತ್ತೆ ಇಲ್ಲಿ ಸೀತಾ ಮಾತಾಡ್ತಿರೋದು ಸೊ ಐದಿದ್ದು ಶಿ ಆಗುತ್ತೆ ಟೇಕ್ ಇದ್ದಿದ್ದು

In the place of quotation mark, we have to add that. Then I becomes he. I am playing becomes was playing. I am playing is present continuous. Was playing is past continuous. Present continuous becomes past continuous. Then the word cricket is here. In direct speech, also cricket is here. Yes, Ramu said, I am playing cricket. Indirect speech, Ramu said that he was playing cricket. Am becomes was. Am playing becomes was playing. Am becomes was. This is highlighted. Okay, we go to the next example. That is direct speech. Sita said, The bird is singing. Indirect speech, sita said that the bird was singing what the changes are made here yes we have to remove the quotation marks in that quotation mark in the place of quotation mark we have to add that this is the first thing the next thing is the reported speech is in present continuous tense the bird is singing yes we have to change it into past continuous the bird was singing in the place of is we have to add was singing okay yes is becomes was then we go to the another example direct speech boy said we are studying Index speech, boys said that they were studying or becomes were. Boys said, We have to remove this quotation mark. In the place of quotation mark, we have to add that. Don't forget this adding that. Then we are studying. We becomes they. We are studying. We are studying. The boys are saying here, We are studying. The direct, the actual words of the speakers. But when we are reporting this reported speech, yes, we have to tell in indirect speech, it becomes they were studying, we becomes they, or becomes were, our. our studying is in present continuous, were studying is in past continuous.

ಎಲ್ಲ ವಿಡಿಯೋಗಳು ಒಟ್ಟಿಗೆ ಸಿಗುತ್ತೆ ನೀವು ಹುಡ್ಕಾಡುವಂತ ಅವಶ್ಯಕತೆ ಇರೋದಿಲ್ಲ ಓಕೆ ಸ್ಟೂಡೆಂಟ್ಸ್ ಐ ವಿಲ್ ಮೀಟ್ ಯು ವಿತ್ ಸಮ್ ಅದರ್ ವಿಡಿಯೋ ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು